ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡೂ ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ ಸರ್? ನೀನು ಹೇಳ್ತೀಯ? ಸರಿ ಸರ್, ಸಾಧು ಹೇಳ್ತಾನೆ. ಎಸ್, ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಿತರೋ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್. ಸಾರಿ, ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ, ತರ್ಲೆ ಅಂತಂದು. ಓಕೆ 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 ಸರ್, ಓಕೆ ಗೋ ಹೆಡ್. ಪ್ರೀತಿ ಎರಡು ಮನಸ್ಸಿನ ಮಧ್ಯೆ ಹೊಟ್ಟಿ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ ಕೈ ಚಾಚಿ ಕರುಣೆ ತೋರಿಸಿ ಕತ್ತಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತದಲ್ಲಿದ್ದು ಹೆಮ್ಮೆ ಪಟ್ಟರೆ ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್, ಥ್ಯಾಂಕ್ಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ ಆಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೋತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ತಿಂಗಳ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಸೀಡಾ, ನನ್ನ ಮುಂದೆ ಏನಾದರೂ ಬಂದರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್, ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೋತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೋತೀನಿ. ಯಾರ್ಯಾರ್ಗೇನೇ ನಿಲ್ವೋ ಅದನ್ನ ಕೇಳ್ಕೋತಾರೆ ಬಿಡಿ ಸರ್. ನಿಮ್ಮ ಇವತ್ತಿನ ಈ ಸಹಾಯನ ನಾವ್ ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅನ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100+ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವು ಎಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದೀವಿ, ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ, ನಿಮ್ಮ ಹಾಗೆ ನಮಗೆ ಬುದ್ಧವಾದನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟ್ ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನ ಆದವನು ಕೊಡೋದನ್ನ ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ರೆ ಅದನ್ನ ಭಿಕ್ಷೆಗೆ ಸಮಾನ ಅಂತಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗೆ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ರೆ ಅದನ್ನ ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ. ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ, ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗೆ ಇರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನ ತಪ್ಪು ತಿಳ್ಕೊಂಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ ಬರ್ತೀವಿ. ಒಳ್ಳೆಯದು.